ಓಲಾ ಊಬರ್ ಅಸೋಸಿಯೇಷನ್ ಅಧ್ಯಕ್ಷರು ತನ್ವೀರ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ತನ್ವೀರ್ ಅವರೇ. ನಮಸ್ತೆ ಸರ್. ಈಗ ಸುಮಾರು ಜನ ಎಲ್ಲ ಆಟೋ ಡ್ರೈವರ್ಸ್ ಮಾತಾಡ್ತಿರೋದು ಓಲಾ ಊಬರ್ ಕಂಪನಿನೇ ನಿಲ್ಲಿಸ್ಬಿಡಿ, ನಾವು ಮೊದಲು ಹೆಂಗ್ ಬಾಡಿಗೆ ಹೊಡಿತಾ ಇದ್ವಿ ಹಂಗೆ ಹೊಡಿತೀವಿ ಅಂತಾರೆ, ಯಾಕೆ ಅಂತ ನನ್ನ ಪ್ರಶ್ನೆ. ಯಾಕೆ ಅಂದ್ರೆ ನೋಡಿ, ಒಂದು ಒಂದೂವರೆ ವರ್ಷದಿಂದ ಈಚೆಗೆ ಆಟೋಗಳನ್ನ ಅಟ್ಯಾಚ್ಮೆಂಟ್ ಮಾಡ್ಕೊಂಡ್ರು. ಹೌದು, ಅದು 2016 ಆನ್ ಡಿಮ್ಯಾಂಡ್ ಅಗ್ರಿಗೇಟರ್ ಲೈಸೆನ್ಸ್ ಇರೋದು ಕೇವಲ ಟ್ಯಾಕ್ಸಿ ಮತ್ತೆ ಕ್ಯಾಬ್ ಗಳಿಗೆ. ಇಲ್ಲಿ ಕಾನೂನು ಉಲ್ಲಂಘನೆ ಆಗುತ್ತೆ. ಸರ್ಕಾರದ ಅಧಿಕಾರಿಗಳ ಗಮನಕ್ಕೆ ಬಂದ್ರೂ ಸಹ ಆವತ್ತು ತಿದ್ದುವಂತ ಕೆಲಸ, ಅವರಿಗೆ ಅವೇರ್ನೆಸ್ ಕೊಡುವಂತ ಕೆಲಸ ನಾವು ಮಾಡದೆ ಅಟ್ಯಾಚ್ಮೆಂಟ್ ಮಾಡ್ಕೊಂಡು ಕಾನೂನು ಉಲ್ಲಂಘನೆನ ಸಂಸ್ಥೆಗಳು ಮಾಡುತ್ತೆ. ಇದರಲ್ಲಿ ಚಾಲಕ ತಪ್ಪೇನಿಲ್ಲ. ಅವರು ಕರೆದು ಬಾಡಿಗೆ ಹೊಡಿರಿ, ನೀವು ನಿಮ್ಗೆ ಈಸಿಯಾಗಿ ಬಾಡಿಗೆ ಕೊಡ್ತೀವಿ ಅಂತ ಹೇಳ್ಕೊಟ್ಟವರು ಸಂಸ್ಥೆಯವರು. ಈ ಸಂಸ್ಥೆಯವ್ರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಗಳನ್ನ ಹೂಡಬೇಕೇ ಹೊರತು ಆಟೋ ಚಾಲಕರಿಗೆ ತಡೆದು ಗಾಡಿ ಸೀಸ್ ಮಾಡ್ತೀವಿ, ದಂಡ ವಿಧಿಸ್ತೀವಿ ಅನ್ನೋದು ತಪ್ಪು. ಇದನ್ನ ಓಲಾ ಊಬರ್ ಪ್ರಾರಂಭ ಮಾಡಿದ ನಂತರ ಏನಾಗುತ್ತೆ, ಇನ್ನೊಂದು ಅನಧಿಕೃತ ಸಂಸ್ಥೆ ರ್ಯಾಪಿಡೋ ಅನ್ನೋದು ಬರುತ್ತೆ. ಅದು ಬೈಕ್ ಟ್ಯಾಕ್ಸಿ ಮತ್ತೆ ಆಟೋ ಸೇವೆಗಳೆಲ್ಲ ತಗೊಂಡ್ ಬರುತ್ತೆ. ಅದನ್ನು ಅದು ಬಂದ ನಂತರ ಇನ್ನೊಂದು ಯಾವ್ದೋ ಈಗ ಇನ್ನೊಂದು ಬರ್ಲಿಕ್ಕೆ ರೂಕ್ ಅಂತ ಅದೊಂದು ಪ್ರಾರಂಭ ಮಾಡಿದೆ. ಸೊ ಅನಧಿಕೃತ ಕಂಪನಿಗಳು ಬರ್ತಾ ಇರೋದೇನಕ್ಕೆ, ಸರ್ಕಾರದ ಮತ್ತೆ ಈ ಸಾರಿಗೆ ಇಲಾಖೆಯ ಬೇಜವಾಬ್ದಾರಿತನ ನೋಡಿ ಅವ್ರು ಬರ್ತಾ ಇದಾರೆ. ವಾಹನಗಳ ದಾಖಲಾತಿ ಎಲ್ಲ ಸರಿಯಾಗಿದೆ, ಆಟೋಗಳು ಏನಕ್ಕೆ ಅಗ್ರಿಗೇಟರ್ ಲೈಸೆನ್ಸ್ ಅಡಿಯಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ, ಆಟೋಗಳೆಲ್ಲ ಡಿಸಿ ಅಂಡರ್ ಕಂಟ್ರೋಲ್ ಸರ್ವೈಲೆನ್ಸ್ ಅಲ್ಲಿ ಬರುವಂತದ್ದು. ನಗರದ ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳು ಅದಕ್ಕೆ ಒಂದು ಮೌಲ್ಯಮಾಪನ ಇಲಾಖೆಯಿಂದ ಒಂದು ಮೀಟರ್ ಹಾಕಲಿಕ್ಕೆ ಮತ್ತೆ ಪ್ರತಿ ವರ್ಷಕ್ಕೆ 5,000 ಪರ್ಮಿಟ್ ಅಂತ ನಿಗದಿಪಡಿಸಿ ಕೊಡ್ತಾ ಇದಾರೆ. ಆಟೋಗಳು ಬೆಂಗಳೂರು ನಗರದ ಒಳಗಡೆ ಎಲ್ಲಿ ಬೇಕಾದ್ರೂ ಸಂಚಾರ ಮಾಡಬಹುದು, ಕಸ್ಟಮರ್ ನ ಪಿಕ್ ಮಾಡಬಹುದು, ಡ್ರಾಪ್ ಮಾಡಬಹುದು. ಅದಕ್ಕೆ ಒಂದು ನಿಗದಿತ ದರ ಇದೆ, ಮೌಲ್ಯಮಾಪನ ಇಲಾಖೆಯಿಂದ ಅದಕ್ಕೆ ಒಂದು ಮೀಟರ್ ಕೊಟ್ಟಿದ್ದಾರೆ. ಇವರು ಅಗ್ರಿಗೇಟರ್ ಕಂಪನಿಗಳು ಮೊಬೈಲ್ ಮುಖಾಂತರ ಮೀಟರ್ನ ಹಾಕಿ ಚಾರ್ಜಸ್ ಹಾಕಿ 2 ಕಿಲೋಮೀಟರ್ಗೆ ಎಷ್ಟೋ ಘಟನೆಗಳು ನಡೆದಿದೆ, 100 ರೂಪಾಯಿ, 150 ರೂಪಾಯಿ, 200 ರೂಪಾಯಿ ಎಲ್ಲ ತಗೊಂಡಿದ್ದಾರೆ. ಆದ್ರೆ ಚಾಲಕರಿಗೆ ಕೊಟ್ಟಿರೋದವರು 30 ರೂಪಾಯಿ 40 ರೂಪಾಯಿ ಅಷ್ಟೇ, ಮಿಕ್ಕಿದ್ದೆಲ್ಲ ಸಂಸ್ಥೆಗಳು ತಿಂದಿದೆ. ಇವತ್ತು ಈ ವಿಚಾರ ಎಲ್ಲ ಬೆಳಕಿಗೆ ಬಂದ್ಮೇಲೆ, ಸಾರ್ವಜನಿಕರ ಕಂಪ್ಲೇಂಟ್ ಜಾಸ್ತಿ ಆದ್ಮೇಲೆ ಸರ್ಕಾರ ಎಚ್ಚೆತ್ಕೊಂಡು ಇಲ್ಲ ನಾವು ನೋಟಿಸ್ ಕೊಟ್ಟಿದ್ದೀವಿ ಅಂತಾರೆ. ಆಯ್ತು, ನೋಟಿಸ್ ಕೊಟ್ಟ ನಂತರ ಈ ಓಲಾ ಊಬರ್ ಸಂಸ್ಥೆ ಏನು ರಿಯಾಕ್ಟ್ ಮಾಡಿಲ್ಲ. ಇಮ್ಮಿಡಿಯೇಟ್ ಒಂದು ಪ್ರತಿಷ್ಠಿತ ಪತ್ರಿಕೆನಲ್ಲಿ ರಿಯಾಕ್ಷನ್ ಕೊಟ್ಟಿರೋದು ರ್ಯಾಪಿಡೋ ಸಂಸ್ಥೆ. ಏನಂತ ರಿಯಾಕ್ಷನ್ ಕೊಟ್ಟಿದೆ, ನಾವೆಲ್ಲ ಕರೆಕ್ಟ್ ಆಗಿದ್ದೀವಿ, ನಾವ್ ಯಾವುದೇ ಸೇವೆನ ನಿಲ್ಸೋದಿಲ್ಲ, ನಾವು ಮುಂದುವರಿಸ್ತೀವಿ ನಮ್ ಸೇವೆನ ಅಂತ. ಅದು ಯಾವ ಸಂಸ್ಥೆ ಕೊಟ್ಟಿರೋದು, ಅನಧಿಕೃತ ಸಂಸ್ಥೆ ಅದು, ಅದಕ್ಕೆ ಯಾವುದೇ ಲೈಸೆನ್ಸ್ ಇಲ್ಲ. ಹಂಗಲ್ಲ ಹಂಗಲ್ಲ ತನ್ವೀರ್, ನಾನ್ ಕೇಳ್ತಾ ಇರೋದು ನಿಜ. ಈಗ ಆಟೋಗಳನ್ನ ಜಪ್ತಿ ಮಾಡ್ತೀವಿ ಅಂದ್ರೆ ಅದ್ರಲ್ಲಿ ಅರ್ಥ ಇಲ್ಲ ನನ್ನ ಪ್ರಕಾರ. ಕಂಪನಿಗಳ ಮೇಲೆ ಅವ್ರಿಗೆ ಕ್ರಮ ತಗೊಳ್ಳೋದಕ್ಕೆ ಸಾರಿಗೆ ಇಲಾಖೆಗೆ ಯಾಕೆ ಆಗ್ತಾ ಇಲ್ಲ ಹಾಗಾದ್ರೆ ಅಂತ. ಅಲ್ಲ, ಸರ್ಕಾರನೇ ಇವ್ರದ್ದು ಒಂದ್ಮೇಲೆ ಯಾಕೆ ಸರ್ ತಗೊಳಕಾಗಲ್ಲ. ಈಗ ನಾನು ಅದೇ ಹೇಳಿದ್ದು, ಒಂದು ಸಂಸ್ಥೆ ಇಷ್ಟೊಂದು ಧೈರ್ಯವಾಗಿ ಮೊಂಡತನದ ಉತ್ತರ ಕೊಡುತ್ತೆ ಅಂದ್ರೆ ಆ ಸಂಸ್ಥೆ ಸರ್ಕಾರಕ್ಕೆ ಎಷ್ಟು ಕೋಟಿ ಲಂಚ ಕೊಟ್ಟಿರ್ಬೇಕು ಸರ್ ಅವರು. ಒಂದು ಲೈಸೆನ್ಸ್ ಇಲ್ಲದೆ ಇರೋ ಸಂಸ್ಥೆ ನೇರವಾಗಿ ಒಂದು ನೋಟಿಸ್ ಬಂದಿದ್ದಕ್ಕೆ ಉತ್ತರ ಕೊಡ್ತಾ ಇದೆ, ನಾವು ಕರೆಕ್ಟ್ ಆಗಿದೀವಿ, ನಾವು ನಡೆಸ್ತೀವಿ ಅಂತ ಹೇಳ್ತಾ ಇದೆ ಅಂದ್ರೆ ಎಷ್ಟು ಧೈರ್ಯದಿಂದ ಹೇಳುತ್ತೆ. ಮೊದಲು ಇಂತ ಸಂಸ್ಥೆಗಳ ಮಾಲೀಕರ ಮೇಲೆ FIR ಮಾಡಬೇಕು, ಸಂಸ್ಥೆಗಳಿಗೆ ಬೀಗ ಜಡಿಯುವಂತ ಕೆಲಸ ಮಾಡ್ಬೇಕು ಇವರು. ಯಾವ ಯಾವ್ದು ಅನಧಿಕೃತ ಸಂಸ್ಥೆಗಳಿದೆ ಅಂತ. ಈಗ ಓಲಾ ತನ್ವೀರ್, ತನ್ವೀರ್ ನಿಮ್ಗೆ ಇವೆಲ್ಲ ಗೊತ್ತು, ತಪ್ಪು ಮಾಡ್ತಾ ಇವೆ ಕಂಪನಿಗಳು ಅಂತ ಗೊತ್ತು, ಬಟ್ ನೀವು ಅದೇ ಅಸೋಸಿಯೇಷನ್ ಅಧ್ಯಕ್ಷರಲ್ವಾ ಅಂತ. ಅಲ್ಲ ಹೌದು, ಈಗ ನಾವ್ ಯಾವ ರೀತಿ ಅವೇರ್ನೆಸ್ ಕೊಡ್ಬೇಕಾಗಿರೋದು ಯಾರು? ಈಗ ಇಂಡಿವಿಜುವಲ್ ಚಾಲಕರಿಗೆ ನಾವು ಹೋಗಿ ಹೇಳಿದ್ರು ಎಲ್ಲ ಗಾಡಿ ಓಡ್ತಾ ಇದೆಯಲ್ಲ ನಾವು ಓಡಿಸ್ತೀವಿ ಅಂತಾರೆ. ಆದ್ರೆ ಇಲ್ಲಿ ಚಾಲಕರ ತಪ್ಪೋ ಇಲ್ಲ ಅಸೋಸಿಯೇಷನ್ ತಪ್ಪಲ್ಲ, ಇಲ್ಲಿ ಸಾರಿಗೆ ಇಲಾಖೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕು, ಕರಪತ್ರಗಳನ್ನ ಹಂಚ್ಲಿ, ಟಿವಿ ಮಾಧ್ಯಮದ ಮುಖಾಂತರ ನಿಮ್ಮ ಮಾಧ್ಯಮಗಳ ಮುಖಾಂತರ ಒಂದು ಅಡ್ವರ್ಟೈಸ್ಮೆಂಟ್ ಕೊಡ್ಲಿ, 1,000 ಕೋಟಿ ರೂಪಾಯಿ ಏನಂತ. ಈ ತರ ಸಂಸ್ಥೆಗಳು ಮತ್ತೆ ಈ ಆಕ್ಟಿವಿಟೀಸ್ ಇಲ್ಲಿಗಲ್ಲ, ಇದನ್ನ ಮಾಡಬಾರ್ದು, ಇದನ್ನ ಮಾಡಿದ್ರೆ ನೀವು ಇದಕ್ಕೆ ಇದಾಗುತ್ತೆ, ಶಿಕ್ಷೆ ವಿಧಿಸಲಾಗುತ್ತೆ ಅಂತ ಅವ್ರು ಕೊಡ್ಬೇಕಲ್ಲ ಅವೇರ್ನೆಸ್ ಜನರಿಗೆ, ಪ್ರಯಾಣಿಕರಿಗೆ. ಪ್ರಯಾಣಿಕರಿಗೂ ಕೊಡ್ಬೇಕು ಮತ್ತೆ ಎಲ್ಲಾ ಚಾಲಕರಿಗೂ ಗಮನ. ಥ್ಯಾಂಕ್ ಯು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಓಕೆ ನೋಡೋಣ. ಈಗ ಇದಕ್ಕೆ ಪರಿಹಾರ ಇಲ್ಲ ಅಂತ ಏನಿಲ್ಲ, ಪರಿಹಾರ ಇದೆ, ಬಟ್ ಸರ್ಕಾರ ಮತ್ತು ಇಲಾಖೆ ಇದನ್ನ ಸೀರಿಯಸ್ ಆಗಿ ತಗೊಂಡು ಅದಕ್ಕೆ ಪರಿಹಾರವನ್ನು ಕಲ್ಪಿಸ್ಕೊಟ್ರೆ ಆಗುತ್ತೆ, ಇಲ್ಲಾಂದ್ರೆ ಕಷ್ಟ.